ಆಗ್ತೀರಿ ಅಲ್ವಾ? ಎಲ್ಲಿ ಕೈ ಎತ್ತಿ ನೋಡೋಣ. ಕಾಂಗ್ರೆಸ್ ಪಾರ್ಟಿಗೆ ಈ ಸಾರಿ ದೊಡ್ಡ ಅಂತರದಿಂದ ಗೆಲ್ಲಬೇಕು. ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ಲಬೇಕು, ಭಾರಿ ಅಂತರದಿಂದ. ಇದು ಇವತ್ತು ಮಹಿಳೆಗೆ ಪ್ರತಿಯೊಬ್ಬರಿಗೆ 25 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡ್ತಕ್ಕಂಥದನ್ನ ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಕೇಂದ್ರ ಎಐಸಿಸಿ ಅವರು. ಅದರ ಜೊತೆಗೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ. ರೈತರ ಸಾಲ ಮನ್ನಾ ಆಗ್ಬೇಕು ಬೇಡ? ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ. 72,000 ರೂಪಾಯಿವರೆಗೆ 72,000 ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು, ಸೊಸೈಟಿಯಿಂದ ಸಾಲ ತಗೊಂಡಿದ್ದಂತ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಬಹುಶಃ ಸೌದಿನೂ ಕೂಡ ಅಲ್ಲೇ ಇದ್ರು ಅನ್ನ ಕಾಣಿಸುತ್ತೆ, ಅಲ್ಲೇ ಇದ್ರು ಅನ್ನ ಕಾಣಿಸುತ್ತೆ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಕೇಳಿದ್ರು, ಯಡಿಯೂರಪ್ಪನವರಿಗೆ ಕೇಳಿದ್ರು. ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟದ್ದು ಏನ್ ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಇವರಿಗೆ ಸಾಲ ಮನ್ನಾ ಮಾಡಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಬೇಕಂತೆ. ಆದ್ರೆ ಇವ್ರ ಹತ್ರ ಇರೋ ಮಿಷಿನ್ ಯಾವ್ದಪ್ಪ ಅಂತಂದ್ರೆ ನೋಟ್ ಎಣಿಸೋದು. ಯಾಕಂದ್ರೆ ಲೂಟಿ ಹೊಡೆದು ಬಿಟ್ಟಿದಾರಲ್ಲ, ಅದು ಎಣಿಸ್ಬೇಕಾದ್ರೆ ಮಿಷಿನ್ ಬೇಕು ಇವರಿಗೆ, ಎಣಿಸ್ಲಿಕ್ಕೆ ಮಿಷಿನ್ ಬೇಕು. ನಾವು ನುಡಿದಂತೆ ನಡೆದಿದ್ದೀವಿ, ನಮಗೆ ನೀವು ಆಶೀರ್ವಾದ ಮಾಡಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ. ಇವತ್ತು ರಾಜೀವ್ ಕಾಗಿ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಸವೇಶ್ವರ ಏತ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ 2017ರಲ್ಲಿ ನಾವೇ ಪ್ರಾರಂಭ ಮಾಡಿದ್ದು, ನಾವೇ ಮುಗಿಸ್ತೀವಿ ಇನ್ನೊಂದು ವರ್ಷದೊಳಗಡೆ ಅದನ್ನು ಮುಗಿಸಿ ಆಮೇಲೆ ಕೆರೆಗಳನ್ನ ಸುಮಾರು 163 ಕೋಟಿ ರೂಪಾಯಿಗಳಲ್ಲಿ 23 ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಡುತ್ತೇವೆ. ಆಮೇಲೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡಿ ಅವ್ರ ಜೊತೆನಲ್ಲಿ ಮಾತಾಡಿ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಯ್ನಾ ನದಿಯಿಂದ ನೀರು ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು ಐನಾಪುರದಲ್ಲಿ ಅಂತ ಹೇಳಿದಿರಿ, ಅದನ್ನು ಕೂಡ ಮಾಡ್ಕೊಳ್ಳೋಣ. ಆಗಿದೆಯಾ? 23 ಕೆವಿ ಸ್ಟೇಷನ್ ಇದೆ, ಅದನ್ನ 110 ಕೆವಿ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಮಾಡ್ಕೊಳ್ಳೋಣ. ಆಮೇಲೆ ವಿದ್ಯುಚ್ಛಕ್ತಿ ಸಿಗ್ತಾ ಇಲ್ಲ, ನಮಗೆ 7 ಗಂಟೆ ವಿದ್ಯುಚ್ಛಕ್ತಿ ಬೇಕು ಅಂತಂದ್ರೆ ಅದು ಚುನಾವಣೆ ಆದ ತಕ್ಷಣ ಮಾಡ್ಕೊಳ್ಳೋಣ. 7ನೇ ತಾರೀಕು ಚುನಾವಣೆ, ನನಗೆ ಪುರ್ಸತ್ ಇಲ್ಲ. 7ನೇ ತಾರೀಕು ಚುನಾವಣೆ ಆದ ತಕ್ಷಣನೇ ನಿಮ್ಗೆ 7 ಗಂಟೆ ವಿದ್ಯುತ್ ಕೊಡ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ.